ಪೂಜಾರ್ರೆ ಅರ್ಚನೆ ಮಾಡಿದ್ರ? ನೀನ್ ಯಾವಾಗ ಅರ್ಚನೆಗೆ ಹೇಳಿದ್ದೆ? ಹೇಳಿಲ್ವಾ? ಸರಿ, ನಾ ಮಂಗಳಾರತಿನೇ ಸಾಕು ಎಕ್ಸಾಮ್ಗೆ. ಟೇಮ್ ವಿಟ್ಲ, ಏ ವಿಟ್ಲ, ನಿಂಗೆ ಹೇಳ್ತಾ ಇರೋದು ಈ ವೇಷದಲ್ಲೇ ಕಾಲೇಜ್ ಹೋಗ್ತೀಯಾ? ನಮ್ಮಪ್ಪ ಕೊಟ್ಟಿರೋದು ಇದೊಂದೇ ಎಸ, ಇನ್ನೇ ಎಸ್ದಲ್ಲಿ ಪೂಜಾರಿ. ದಡ್ಡ ಮುಂಡೆ ಇದೆ, ಕೆಳಗಡೆ ನೋಡು. ಕೆಳಗಡೆನಾ? ಏನು ಕಾಣ್ತಾನೆ ಇಲ್ಲ? ನನ್ನ ಕೆಳಗೆ ಅಲ್ವ, ನಿನ್ನ ಕೆಳಗೆ ನೋಡು. ಅಯ್ಯೋ, ಪ್ಯಾಂಟ್ ಹಾಕೊಂಡು ನಿಕ್ಕರ ಹಾಕೊಂಡ್ ಬಂದಿಲ್ಲ. ಥ್ಯಾಂಕ್ ಯು ಪೂಜಾರೆ. ಅದ್ ಸರಿ ಗೌಡ್ರೆ, ಭಿಕ್ಷೆ ತಟ್ಟೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೀರಾ? ಛೇ, ಚಿಲ್ರೆ ಇಲ್ವಲ್ಲ, ಹಳ್ಳಿ ತುಂಬಾ ಬರೇ ಭಿಕ್ಷವ್ರೆ ಆಗ್ಬಿಟ್ರು. ನೋಡಿ, ಪ್ಯಾಂಟ್ ಹಾಕೊಂಡಿದ್ದೀನಿ, ನಿಕ್ಕರ್ ಅಲ್ಲ ಅಂತಾನೆ. ನನ್ನ ಭಿಕ್ಷಕ ಅಂತಾನೆ, ನನ್ನ ಗೌಡ್ರೆ ಅಂತಾನೆ. ಏನ್ ಪೂಜಾರಿ, ಅವ್ನು ಮೆಂಟ್ಲ? ಓ, ನೀವ್ ಹಳ್ಳಿಗೆ ಹೊಸಬ್ರಾ? ಅವನು ಮೆಂಟಲ್ ಅಲ್ಲ, ಸ್ವಲ್ಪ ಮರುವು ಜಾಸ್ತಿ. ನೋಡ್ಜ ಪೋಸ್ಟ್ರೆ ಹೆಂಗದೆ, ಇನ್ ಒಳಗಡೆ ಸಿನಿಮಾ ಹೆಂಗಿರ್ಬೋದು, ಬಾರ್ಜ ಹೋಗಣ. ಅಲ್ಕ, ನನ್ನ ಮಗನೇ, ಇದಕ್ಕೆ ಟೈಮ್ ಆಯ್ತು, ಟೈಮ್ ಆಯ್ತು ಅಂತ ಹೇಳಿದ್ದು. ಮತ್ತೆ ಅನ್ಕಂಡೆ ನಾನೆಲ್ಲೋ ಎಕ್ಸಾಮ್ ಟೈಮ್ ಆಗದೆ ಅಂತ ಅನ್ಕಂಡ್ರೆ ಬಡ್ಡೆ ತದ್ದೆ ಈ ಬೆತ್ತಲೆ ಸಿನಿಮಾ ನೋಡಕ್ ಕರ್ಕೊಂಡ್ ಬಂದ. ಜೋ, ಎಕ್ಸಾಮ್ ಮುಂದರ್ಸಕ್ ಬರ್ಕೋಬಹುದು, ಈ ಸಿನಿಮಾ ನಾಳೆ ಸಿಗಕ್ಕಿಲ್ಲ, ಇವತ್ತೆ ಕಳಿಸೋ, ಬಾರ್ಜ ಹೋಗಣ. ಬೇಡ ಕಜ, ಎಕ್ಸಾಮ್ ಹೋಗಮ. ರಂಗ ರಂಗ ರಂಗ, ಎಲ್ಡ್ ಹೇಳ್ ಬಿಟ್ಟದ ಮತ್ತೆ ನೋಡ್ಕೊಳಂಟಗವ. ನನ್ನ ಹತ್ರ ಕಾಸಿಲ್ಲ ಕಜ. ಬಾರ್ಜ ರಂಗ, ಸುರೋಬಿಟ್ಟೈತೆ ಬಾರ್ಜ. ಬಡ ತದ ಸೈಕಲ್ ನ್ಯೂಸ್ ಬರ್ತೀನಿ. ಟಿಕೆಟ್ ಪೋಸ್ಟ್ ಸ್ಟೇಷನ್ ಟೆನ್ಷನ್ ಕೊಡ್ತು, ಒಳಗಡೆ ಟೆನ್ಷನು ಟೆನ್ಷನು. ಮಗನೇ, ಈಗಲ್ಲ ಟೆನ್ಷನ್, ನಿಮ್ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದೇ ನಿಂಗೆ ಟೆನ್ಷನ್. ಲೇ ರಂಗ, ಇಲ್ಲೇ ಎಂಜಾಯ್ ಮಾಡ್ತಿದ್ಯಾ? ಅವನೆಲ್ಲ ಎಕ್ಸಾಮ್ಗೆ ಹೋಗ್ಲಿಲ್ವಾ? ಎಕ್ಸಾಮ್ಗೆ ಹೋಗ ಮೊದ್ಲು ಬಂದ್ವಿ, ನಿಮ್ ಮಗ ಸಿನಿಮಾಕ್ ಹೋಗ್ಮ ಅನ್ನ, ನಾ ಬೇಡ ಬೇಡ ಅಂತ ಬಡ್ಕಂಡೆ. ಆ ಬೊಡ್ಡೆ ಇದ ಬೆನ್ನೆ ಬೆಣ್ಣೆ ತರ ಐತೆ, ಇನ್ನು ಒಳಗಡೆ ತುಂಬಾ ಮಜಾ ಇರ್ತದೆ ಅಂತ ಹೊಂಟೋದ. ಇನ್ನೂ ಒಂದ್ ಮಾತು ಹೇಳ್ದ, ಎರಡೇ ಹೇಳ್ಬಿಟ್ ನೋಡ್ಕೊ ಬರ್ತೀನಿ, ಎಕ್ಸಾಮು ಮುಂದಿನ ವರ್ಷ ಬೇಕಾದ್ರೂ ಬರ್ಕೋಬಹುದು, ಅವ್ಳು ತೋರಿಸೋದು ಇನ್ನೊಂದ್ಕಿತ ಈ ಟೆಂಟ್ನಲ್ಲೇ ನೋಡಕ್ ಆಯ್ತದ ಅಂದ. ಹಂಗನ್ನ, ಆ ಮಸ್ಕಿರಿ ನನ್ ಮಗ. ಹೌದು, ನೀನ್ ಎಕ್ಸಾಮ್ ಹೋಗ್ಲಿಲ್ವಾ? ಯಾರಾದ್ರೂ ಬರ್ತಾರೆ, ಇಲ್ಲೇ ನಿಂತ್ ನೋಡ್ಕೊ ಅಂತ ಹೇಳಿ ಹೋದ. ಬೇಕಾದ್ರೆ ಟಿಕೆಟ್ ತಕೊಳ್ಳೋಣ, ನಾನ್ಗೆ ಎಕ್ಸಾಮ್ ಟೈಮ್ ಬರ್ತೀನಿ. ಜೋರಂಗ, ಎಂತ ಎಮೋಷನಲ್ ಸೀನ್ ಬಂದಿದ್ದು ಗೊತ್ತಿಲ್ಲ, ನಾನ್ ನೋಡ್ತಾ ನೋಡ್ತಾ ಎಮೋಷನಲ್ ಆಗ್ಬಿಟ್ಟೆ ಕಳ. ಬಡತದೆ ಬೇಗ ಬಂತ, ಅದಕ್ಕೆ ನಿಂಗೆ ಅಂದಿದ್ದು. ನಾನಿದ್ದು ನೋಡ್ತಾ ಇದ್ರೆ ಶಾನ್ ಮಗನ್ ಎಲ್ರು ಗೆತ್ತಿಗೆ ಬರ್ತೇವಳೆ ಕಳ್ಳ. ಹೌದಾ, ಶಾನ್ ಮಗನ್ ಎಲ್ರು ಹಿಂಗೆ ಮುಳುಗಾಡ್ತಾವಳ? ನಮ್ಮ ಅಪ್ಪನ ತರ ಮಾತಾಡ್ಬೇಡ ಕಳ್ಳ. ಅವತ್ ರಾತ್ರಿ ನಾನ್ ನಿನ್ ಕಿಸಿಯಾಗಿ ನೋಡ್ಲಿ ಅಂಜ. ತಿಂದು ತಿಂದು ತಿಮ್ಮಿಗಿನ ತರ ಮೈ ಬೆಳೆಸ್ಕೊಂಡಿದ್ಯಾ ಹೊರತು ಬುದ್ಧಿ ಬೆಳೆಸ್ಕೊಂಡಿದ್ಯಾ? ನೀ ತಿಂಜ ಮಗ, ವರದಕ್ಷಿಣೆ 3 ಕೋಟಿ ಬರ್ತದೆ. ನಿನ್ ಮೂತಿಗೆ ವರದಕ್ಷಿಣೆ ಬೇರೆ ಕೊಡ್ತಾರೆ ಅಲ್ಲ? ಕತ್ಲ ತೋರ್ಸೋ ಬೆತ್ತಲ ಸಿನಿಮಾ ನೋಡೋ ನೀನು ಉದ್ದಾರ ಆದಿಯಲ್ಲ. ನಿನ್ನಣಗೂ ಇಲ್ಲ ಕಣವು, ನಾನ್ ನೋಡಿದ್ದು ಭಕ್ತ ಕುಂಬಾರ. ನಂಗ್ ಗೊತ್ತು ಮಗ, ನಿಮ್ಮಪ್ಪಂಗೆ ಭಕ್ತ ಕುಂಬಾರಂಗೂ ಬೆತ್ತಲೆ ಸಿನಿಮಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಲೇ ಅಲ್ಕಟ್, ನನ್ ಮಗನೇ ಕಾಲೇಜ್ ಮೆಟ್ಲೆತ್ತಿ 4 ವರ್ಷ ಆಯ್ತು, 4 ವರ್ಷದಿಂದ ಅದೇ ಕ್ಲಾಸ್ ಅಲ್ಲಿ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನಲ್ಲ. ನೋಡ್ಲ ನೋಡ್ಲ ಪಾಂಡುನ, ಅವನು ನಿನ್ ಕ್ಲಾಸ್ ಅಲ್ಲಿ ಓದ್ದಂತಾನೆ, ಈಗ ನೋಡು ಅವನಿಗೆ ಕೆಲ್ಸ ಸಿಕ್ಕಿದೆ. ನೀನು ಆ 3 ಜನ ಅಡ್ಡಾಡಿ ನನ್ ಮಕ್ಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ, ನಮ್ ನೆಮ್ಮದಿನ ಕೆಡಿಸ್ತಾ ಇದ್ಯಾ. ಏ ಬೇವರ್ಸಿ ನನ್ ಮಗನೇ, ನಾನು ಈ ಬೇವರ್ಸಿ ಬಾಳ್ ಬಾಳ್ಲಿಲ್ಲ, ಬಾಳೋದು ಇಲ್ಲ. ಹೋಗಿ ಪಾಂಡು ಕಾಲ್ ಕೆಳಗೆ ನುಗ್ಗು, ಬುದ್ಧಿ ಬರ್ತದೆ. ಆ ಪಾಂಡು ಕೋಲಾರ ಚಿನ್ನ, ಇವನು ಚಿನ್ವೆ, ಎಲ್ಲೋ ನಿಮ್ ಕಣ್ಗೆ ಪರತ್ಕೊಂಡ್ಬಿಟ್ಟದೆ. ನಾ ಬರ್ತೀನಿ. ಎಲ್ಲಿಗ್ಲ? ನೀನೇ ಹೇಳ್ದಲ್ಲ ಆ ಪಾಂಡು ಕಾಲ್ ಕೆಳಗೆ ನುಗ್ಗು ಅಂತ, ಅದಕ್ಕೆ ಹೋಯ್ತೀನಿ. ಹೋಗು, ಮೊದ್ಲ ಕೆಲ್ಸ ಮಾಡು. 4 ವರ್ಷದಿಂದ ಅದೇ ಕಾಲೇಜು, ಅದೇ ರೂಮು, ಅದೇ ಬೆಂಚು, ಅದೇ ನಿದ್ದೆ. ಆ ಕಾಲೇಜ್ ಇವರಪ್ಪ ನಾನು ಲೆಕ್ಚರರು, ಮಗ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಛೇ, ಲೈ 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 ಲೈ, ಕೇಳ್ದೇನೆ ಕೇಳ್ದೇನೆ ನಿನ್ ಮುದ್ದು ಬಗ್ಗೆ ಮಾತನ್ನ. ಇವನ್ ಎಕ್ಸಾಮಿನೇಷನ್ ಹೋಗಿ ನಾನು ಬರಿಬೇಕಂತನಲ್ಲ. ಏನು ಹಂಗ್ ಬರ್ಕೊಟ್ಬಿಡೋದಲ್ವಾ? ಸರಿಯಾದ ತಾಯಿ, ಸರಿಯಾದ ಮಗ, ಅಂದಿಯಿಂದ ನನ್ನ ಮಗ ಮಲಗಿರೋದ್ ನೋಡೆ, ನಾನು ಇಷ್ಟು ಬೈತಾ ಇದ್ದೀನಿ, ಹ್ಯಾಕ್ ಸಂಪಾಗ ನಿದ್ದೆ ಮಾಡ್ತಿದ್ದಾನಲ್ಲೇ ನಿನ್ನ ಮಗ. ಆ ಛತ್ರಿ ನನ್ನ ಮಕ್ಕಳು 3 ಜನಗಳ ಜೊತೆ ಸೇರ್ಕೊಂಡು ತ್ರಿಪೇಶ್ ಹೋಗಿ ಮಾಡ್ಕೊಂಡು ಬೀದಿ ಬಿಕಾರಿ ಆಗ್ಬೇಕು ಅಂತ ಅನ್ಕಣ ನಿನ್ನ ಮಗ. ಲೈ ಲೈ, ಆ ಪಾಂಡು ನೋಡೆ ಎಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದಾನೆ ಕಣೆ. ಯಾರ ಡಿಸ್ಟರ್ಬ್ ಮಾಡ್ತಿರೋದು?
ಬೈರಿ, ಚೆನ್ನಾಗ್ ಬೈರಿ, ಇಲ್ಲಾಂದ್ರೆ ನನ್ ಮಗು ನಿದ್ದೆ ಹಾಳಾಗೋಯ್ತದೆ. ನನ್ ಮಾತು ಸ್ವಲ್ಪ ಕೇಳೆ. ವೆರಿ ಡಿಸ್ಟರ್ಬ್. ಏನಮ್ಮ ಇವಾಗ? ಏನು ಇಲ್ಲ ನನ್ ಕಂದ, ನಿಮ್ ಅಪ್ಪನ್ನ ಬೈರಿ ಅಂತ ಹೇಳ್ತಾ ಇದ್ದೆ. ನೀನು 4 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿದ್ಯಂತೆ. ಆ ಪಾಂಡು ಚೆನ್ನಾಗ್ ಓದಿ ಕೆಲ್ಸ ಗಿಟ್ಸ್ಕೊಂಡವನಂತೆ. ಅದಕ್ ಅಪ್ಪನ್ಗೆ ಯಾಕಮ್ಮ ಇಷ್ಟೊಂದು ಹೊಟ್ಟೆ ಕಿಚ್ಚು? ಇಷ್ಟೊಂದು ಹೊಟ್ಟೆ ಕಿಚ್ಚು ಇಟ್ಕೊಂಡು ಹೆಂಗಪ್ಪ ಮಿಸ್ಟ್ ಅದೇ? ನಾ ಪಾಂಡು ನೋಡಕ್ ಹೋಯ್ತೀನಿ, ನಿದ್ದೆ ಎಲ್ಲ ಹಾಳ್ ಮಾಡಿದ್ರು. ಅಪ್ಪ ಬೈಯೋದು ನಂಗೇನು ಕೇಳಬಾರ್ದಂತ ಕಿವಿಗೆ ಅತ್ತಿ ಕಂಡಿವ್ನಿ. ಅಪ್ಪ ನಿಂಗೆ ಯಾಕೆ ಬೈತಾರೆ? ಸುವರ್ ನನ್ ಮಗನೇ, ತಿಂದು ತಿಂದು ಕೊಬ್ಬೆಲ್ಲ ನಿನ್ಗೆ. ಅಬ್ಬು ಅಪ್ಪ ಯಾಕೆ ಗೊತ್ತಾ ಬೈತಾ ಇರೋದು? ನಿನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ, ಅದು ನಾನು ನೋಡ್ದೆ ಕಣವ್ವ. ಅದಕ್ಕೆ ಆ ಪಾರ್ಟಿ ಅರ್ಕತಾವನೆ. ವಿಚಾರಿಸ್ಕೋ, ಪಿಟಿಗೆ ಇಟ್ಟಿವ್ನಿ. ನಮ್ಮ ಅಪ್ಪನ ಕತಿಯ ನೀವೇ ನೋಡ್ಕೊಳ್ಳಿ. ಜೋ ಕುಮಾರ, ಪಾಂಡು ಕೆಲ್ಸವಾಗಿ ಇಡ್ಸ್ಕೊಂಬಿಟ್ನಲ್ ಜಾ, ಏನಾರ ಮಾಡಿ ಪಿಟಿಂಗ್ ಇಟ್ಟು ಕೆಲ್ಸ ಸಿಗ್ದಂಗ್ ಮಾಡ್ಬೇಕಜ್ಜ. ಬಿಡತ್ತದೆ ಸಿನೇತಿಂಗ್ ಕೆಲ್ಸ ಸಿಕ್ಕದೆ, ನಾವು ಏನಾದ್ರು ಮಾಡಿ ಮುಂದಕ್ ಬರೋ ಅನ್ನೋದ್ ಬಿಟ್ಟು ಪಿಟಿಂಗ್ ಇರ್ತಾನಂತೆ. ಈ ದಿನ ಪಾಂಡು ನಮ್ಮನ್ನ ನಿಭಾಯಿಸ್ತಾ ಇದ್ದ, ಅವನಿಂದ ಊರ್ನಾಗೆ ನಮ್ಗೊಂದ್ ಮರ್ಯಾದೆ ಇತ್ತು. ಮುಂದಕ್ಕೆ ಹೆಂಗ್ ಜಾ? ಕುಮಾರ ನಾವು ಅವನ್ ಜೊತೆ ಹೊಂಟ್ಬಿಟ್ರೆ ಸಖತ್ ಐಡಿಯಾ. ಅದೇ ನಮ್ಮ ಅಪ್ಪ ಅಪ್ಪಕ್ಕಿಲ್ಲ. ಜೋ ರಂಗ, ನೀನ್ ಪಿಟಿಂಗ್ ಮಾಸ್ಟರ್ ಆದ್ರು ಒಂದೊಂದ್ ಕಿತ ಚಾಣಿಕಿಂತ ಅಂತ ಹೇಳ್ತೇ ಕಜಾ. ಸುಮ್ಕೆ ಹಂಗ ಅಂದೆ ಕಜಾ. ಇಲ್ಲ ಕಜಾ, ನೀನ್ ಹೇಳಿದ್ದು ಕರೆಕ್ಟ್ ಆಗಿ ಅದೇ. ಜೋ ಅಟ್ಟಿಯವ್ರು ಒಪ್ಪ ರೇಂಜ, ಇದಾಗು ಕೆಲ್ಸ. ಪೂಜಾ ಜೋ, ನಿಮ್ ಮಗಂಗೂ ನಿಮ್ ಅಪ್ಪಂಗೆ ಪಿಟ್ಟಿಂಗ್ ಇರ್ತ್ಯಾ? ಇದಾಯ್ಕಿಲ್ವಾ? ಜೋ ನಾವೆಲ್ಲ ಒಗ್ಗಟ್ಟಾಗಿ ಸಾಹಸ ಮಾಡ್ಬೇಕು. ಪ್ರಮಾಣ ಮಾಡಿ, ನಾವೆಲ್ಲ ಒಂದೇ. ಬೆಂಗ್ಳೂರ್ಗೆ ಹೋಗವಾ? ಸರಿ. ಇದೇ ಕುಸಿನಾಗೆ ನೀರ ಕುಡಿ ಮಕ್ಕರ್ಜ. ಬೇಡ ಕಜ್ಜಾ, ನಮ್ಮೂರ್ದಾಗೆ ನಾಟಕದವ್ರು ಬಂದವ್ರೆ, ಅಲ್ಲಿಗೆ ಹೋಗವ. ಬೆಳಿಗ್ಗೆ ಬೆಳಿಗ್ಗೆನೆ ನೀರ ಕುಡ್ದು ರೋಡ್ನೆ ಮನೆ ಅನ್ಕೊಂಡು ಮಲ್ಕೊಂಡ್ಬಿಟ್ಟವೆ ಬಡ್ಡೆ ತಾವು. ಯಾರ್ಯಾರು ಬಡ್ಡೆ ತಾವ? ಅವ್ರು ನಮ್ ಸೀನೇ ಬಿಟ್ಟಿರ್ತೀವಿ. ಎರಡ್ ನಿಮಿಷ ನಿಮ್ಸ ಎರಡ್ ನಿಮಿಷ ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಹೋಗಿ ನೋಡ್ರಿ, ಬಂದ್ಬಿಟ್ಟೆ ನಿಂಗೆ. ರಂಗ ವಿಠಲ ತಡಿಯ ಹರಿ ಜೈ ಕುಮಾರ. ಇದ್ಯಾಕ್ರಲ್ಲ ನಿಮ್ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ಬರ್ದೆ ನೆಲ್ ಬರ್ಬೇಕ ಜಾ ನೀರು. ಲೋ ಸಿನೇಹಿತ, ನಮ್ಮನ್ನೆಲ್ಲ ಬಿಟ್ಟೋಯ್ತಾ ಇದೀಯ, ನಿಂಗ್ ದುಃಖ ಇಲ್ವೇನ್ ಜಾ? ಏನ್ ಮಾಡಣೆ, ನಂಗೂ ದುಃಖ ಆಗ್ತೈತೆ. ಆದ್ರೆ ಡ್ಯಾಮಲ್ಲಿ ನೀರ್ ಬತ್ತೋಗ್ಬಿಟ್ಟದೆ. ಪಾಂಡು ಸಿಗರೇಟ್ಗೆ ಫಿಲ್ಟರ್ ಇದ್ದಂಗಿದ್ದೆ, ಫಿಲ್ಟ್ರೆ ಹೋದ್ಮ್ಯಾಗ ಸಿಗರೇಟ್ ಕಿ ನೆಲ್ಜಾ ಬೆಲೆ. ಪಾಂಡು ನಮ್ಗೆಲ್ಲ ನೀನ್ ಒಬ್ನೇ ಬುದ್ಧಿವಂತನಾಗಿದ್ದೆ, ನಿನ್ನಿಂದ ನಮ್ಗೆ ಮರ್ಯಾದೆ ಇತ್ತು. ಈಗಾಗ್ಲೇ ಮನೇಲಿ ಹೋಗ್ಯಾಗ ಶುರು ಹಚ್ಕೊಂಡವ್ರೆ, ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ ಮಕ್ಳು ಅಂತ ಪಿಂಡ್ ಐಕ್ಲು ಅಂತಾರೆ. ಅದಕ್ಕೆ ಓದ್ರ ಜಾ ಅಂತ ಬಡ್ಕತ್ತಿದ್ದೆ. ಓದ್ತಾನೆ ಇರ್ಲಿಲ್ಲ ಜಾ, ನಮ್ ನಸೀಬ್ ಚೆನ್ನಾಗಿಲ್ಲ. ಪಾಂಡು ನೀನ್ ಹೊಂಟೋದ್ರೆ ನನ್ ಸಣ್ಣ ಆಗೋಯ್ತೀನೋ. ಸಣ್ಣಾಗು ಚುರುಕಾಯ್ತಿಯೇ, ವಿದ್ಯೆ ದಪ್ಪ ಆಯ್ತದೆ. ಅಯ್ಯೋ ಬುಡ್ರಪ್ಪ, ನಾ ಪೇಟೆ ಹೋಗ್ಬೇಕು ಕಾಯ್ತವ್ರೆ. ನೀನು ಹೋಗು, ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ಹಾಗಾಗಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿ ಸಿಗಾಕಂತ ಸಾತ್ ಹೋಯ್ತೀನಿ. ಬೇಡಕಂಬರೋ ಮುಂದಿನ ವಾರ ಬರ್ತೀನಿ, ತೀರ್ಮಾನ ಮಾಡ್ಬೋ. ಸುಮ್ತಿರಲೋ, ನೀನೇನ್ ಬರೋದ್ ಬೇಡ. ಹೋದ ತಕ್ಷಣ ಕಾಗ್ಜ ಬರಿ, ಅದ್ರಲ್ಲಿ ನಿನ್ ಅಡ್ರೆಸ್ ಕಳ್ಸು. ಈಕಿತ ಹೆಂಗ ನಾ ಪಾಸ್ ಮಾಡ್ತೀವಿ. ಸರಿ ಬತ್ತೀನಿ ಕಣ್ರೋ, ಬತ್ತೀನಿ. ಏ ಆರ್ ನೋಡಿತಾವ್ನೆ, ಅವನು ಕ್ಯಾಣ್ ಹತ್ತಿದ್ರೆ ಬಸ್ ನಿ ಮೇಲೆ ಹತ್ತಿಸ್ಬಿಡ್ತಾ ಕಣೋ. ಬತ್ತೀನಿ ಕಣ್ರೋ, ಬತ್ತೀನಿ ಕಣ ಬಿಟ್ಲ. ಏನ್ ಬತ್ತೀನಿ ಬತ್ತೀನಿ ಅಂತಿದ್ಯಾ? ನಾ ಏನ್ ಹುಡುಗಿನ? ಏ ಬಿಟ್ಲ, ನಾನು ಕಂಜ ಪಾಂಡು ನಿಮ್ ಚಡ್ಡಿ ದೋಸ್ತು. ನಾನು ನೋಡ್ತಾನೆ ಇದೀನಿ, ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ? ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ, ನಿನ್ ದುಡ್ಡು ಕೊಡೋರ್ಗೆ ಇನ್ನೆಷ್ಟು ಕೊಬ್ಬಿರ್ಬಾರ್ದು. ಕೇಳ್ರಯ್ಯ, ಕಂಡಕ್ಟ್ರು ಕಂಡಕ್ಟರ್ ತರ ಅನ್ಬೇಕು. ಪಾಂಡು ಕಜಾಮ, ಪಾಂಡು ಗದ್ದೆ ಕಡೆ ಓಲಿಲ್ವಾ? ಬಿಟ್ಲ, ನಾನ್ ಪಾಂಡು, ನಂಗ್ ಕೆಲ್ಸ ಸಿಕ್ಕದೆ, ನಾನ್ ಬೆಂಗ್ಳೂರ್ಗ್ ಹೋಯ್ತಾ ಇದೀನಿ.
ಬೆಂಗಳೂರ್ ಹೋಯ್ತಾ ಇದ್ಯಾ? ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ? ಬಸ್ಸಲ್ಲಿ ಹೋಗ್ಬೋದಿತ್ತಲ್ಲ. ಜಟಕಾದಲ್ಲಿ ಹೋಯ್ತೀನಿ. ನನ್ನ ಮಗನೇ, ನೀನ್ ಜನ್ಮದ ಸರಿ ಹೋಗಲ್ಲ ಕಣೋ. ಅಯ್ಯೋ, ಆರು ನೋಡಿದ್ದವ್ರೆ, ನಾ ಬಂದಿದ್ದೀನಿ, ಬಂದೇ ಬಂದೆ. ಕಾಜ್ಗ ಬರೀ ಅದ್ ಬರೀ ಬೇಡ ಕಜ ಪಾಂಡು. ನಾಪಕ್ 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 ನಾಪಕ್ಲು ನಾಪಕ್ ನಾಪಕ್ಲು ಚೆನ್ನಾಗಿದೆ ಮೇಡಮ್. ನಾಪಕ್ಲು ಅಂದ್ರೆ ಏನರ್ಥ? ಎಲ್ಲಾಗೊಂದಿ ಒಳ್ಳು ಒಳ್ಕಲ್ಲ, ಚೆನ್ನಾಗಿದೆ ಅರ್ಥ. ಏನೇನ್ ಅರ್ಥ ಇದೆ? ಸ್ವಲ್ಪ ಜಾಗ ಕೊಡ್ತೀರಾ? ಯಾಕೆ ಕೊಡ್ಬೇಕು? ಕೂತ್ಕೊಳ್ಳೋದಿಕ್ಕೆ. ನಾನೇನ್ ಮನಿ ಕಂಡಿದ್ದೀನ? ನಾನು ಈಗ ಮನಿ ಕತ್ತೀನಿ ಅಷ್ಟೇ. ಎತ್ರಿ ಸಮಾನ ರೀ ಸ್ವಾಮಿ, ನಾನ್ ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ. ಓಹೋ, ಎತ್ಕೊಳ್ಳಿ ಮನಿ ಕಬೇಕು. ಏನ್ ಎರಡು ಸೀಟು ಸೇರಿಸ್ಕೊಂಡ? ಅದೆಲ್ಲ ನೀವು ಬೇಡ್ರಿ, ನಾ ಮನೆ ಕಬೇಕು, ನಿಮ್ಮ ಮಲ್ಕೋಬೇಕು. ನೋಡ್ರಿ ಬಸ್ಸೇ ನಿಮ್ಮ ಅಪ್ಪಂದೇ. ನಮ್ಮ ಅಪ್ಪಂದಾಗಿದ್ರೆ ಕ್ಯಾಡ್ ಕೂಟ ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ ಬಿಡ್ತಾ ಇದ್ದೆ. ಎತ್ಕೊಳ್ಳಿ ಇವಾಗ ಜಾ. ಈಗ ಏನ್ ಜಾಗ ಬಿಡ್ತೀಯಲ್ಲ ನೀನು? ಇವ್ನು ಸೀಟ್ ಬಿಡ್ತಾ ಇಲ್ಲ ನೋಡ್ರಿ. ಜಾಗ ಬಿಡ್ರಿ. ಬಿಡಕಿಲ್ಲ, ಯಾಕೆ ಟಿಕೆಟ್ ತಗೊಂಡಿಲ್ವಾ? ಟಿಕೆಟ್ ನೀವು ಮಾತ್ರ ತಗೊಂಡಿರೋದು ಲಗೇಜ್ಗೆಲ್ಲ. ಜಾಗ ಬಿಡ್ರಿ, ಹೇಳಿಲ್ಲ ಅವ್ರು ತೆಗೆಯ ಬೇಗ. ಆಯ್ತು ಆಯ್ತು, ತಗತ್ತೀನಿ ಬಿಡ್ರಿ. ಯಾಕೆ ಜನ ಹಿಡ್ದಂಗೆ ಹೇಳ್ತೀರಿ? ಏನ್ ಎಷ್ಟು ಜನ ಎಲ್ಲ ಸೀಟಿಗೆ ಸಾಯ್ತಾರಪ್ಪ. ಆನಂದ ನಾತಾಳಲಾರೆ. ಬಿಟ್ಟಿಲ್ ಪ್ರಶಾಂತ್, ವಾ ಒಳ್ಳೆ ಕಾಫಿ ಕುಡ್ಕೊಂಡು ಹೋಗ್ಬೋಣ, ಫ್ರೆಶ್ ಆಗುತ್ತೆ. ಒಂದು ಜಗ್ ಕಾಫಿನ ಬೀಳ್ತಾರಲ್ಲ ಸರ್, ತಂಗಿ ಕೊಡ್ಲಿ. ಒಂದ್ ಕಪ್ ಕಾಫಿ ಕೊಡಪ್ಪ. ಪಾಪ ಎಷ್ಟು ಹಸ್ಕೊಂಡಿದಾನ ಏನೋ, ಪ್ಲೇಟ್ ಬಿಡದೆ ತಿಂತಾವನ. ಏನಪ್ಪ ಅವ್ರ ಯಾಕೆ ಹಂಗ ತಿಂತಾರ? ಅವ್ರ ನಮ್ಮ ಹೋಟ್ಲಿಗೆ ಬಂದ್ರೆ ಪ್ಲೇಟ್ ತೊಳೆಯಂಗೇ ಇಲ್ಲ. ಓ ಅಂದ್ರೆ ಅವ್ರು ನಿಮ್ ಹೋಟೆಲ್ ಪ್ಲೇಟ್ ತೊಳೆಯವರ? ತೊಳೆಯೋರಲ್ಲ, ನೆಕ್ಕೋರು. ಇಡ್ಲಿ ಸಾಂಬಾರ್ ತಿಂದು ಪ್ಲೇಟ್ ನೆಕ್ಕೋರು. ಅಯ್ಯಪ್ಪ, ಬಕಾಸುರನ್ ಕಥೆಯ ಕೇಳಿದ್ದೆ, ಓದಿದ್ದೆ, ಆದ್ರೆ ಸಾಕ್ಷಾತ್ ನೋಡಿರ್ಲಿಲ್ಲ. ಇವತ್ತು ದರ್ಶನ ಮಾಡಿದಾಗ ಶಿವನೇ, 495 ರೂಪಾಯಿ ತಗರಿ ಸ್ವಾಮಿ. ಐದುನೂರು ರೂಪಾಯಿ. ಐದು ರೂಪಾಯಿ ಚಿಲ್ಲರ್ ಕೊಟ್ಟು ಐದುನೂರು ರೂಪಾಯಿ ಕೊಡುವಿರಾ? ಐದು ರೂಪಾಯಿ ತೆಗೆದುಕೊಳ್ಳಿ. ಏ ಬರಪ್ಪ, ಇಲ್ಲೇ ಚಲೋ ಸಪ್ಲೈ ಮಾಡಿದೆ. ಮಾರ್ಯಾರ ಬಿಲ್ಲು ಕೊಡಿ. ಈ ಕೊಟ್ನಲ್ರಿ ತಮಾಷೆ ಬೇಡ. ಮಾರ್ಯಾರ ಬಿಲ್ಲು ಕೊಡಿ. ರೀ ಈ ಕೊಟ್ನಲ್ರಿ ರೀ ಸ್ವಾಮಿ, 495 ಬಿಲ್ ಆಗಿರುವುದು. 5 ರೂಪಾಯಿ ಕೊಟ್ಟಿದ್ದೇನೆ. ಯಾಕೆ ಹೆಂಗಾಯ್ತು ಮೈಗೆ? ಏನು ಮಿಸ್ಕಡೆ ಕತ್ತಿರಿ? 5 ರೂಪಾಯಿ ಕೊಡಿ. ಕೊಟ್ಟೆ ನೋಡ್ರಿ ಒಳಗ. ನಾನು 5 ರೂಪಾಯಿ ಕೊಟ್ಟೆ. ತಮಾಷೆ ಮಾಡಕತ್ತಿರಿ ನೋಡ್ರಿ, ಒಳಗ ನೋಡ್ರಿ, ಗಲ್ದಾಗ ನೋಡ್ರಿ. ಇಷ್ಟು ಮಂದಿ ಮುಂದ ನನ್ನ ಮರ್ಯಾದೆ ಕಡೆ ಕತ್ತಿರಿ? ಎದಕ್ಕೆ ಸುಳ್ಳು ಹೇಳ್ತೀರಿ? ಏನ್ ಸರ್ ಗಲಾಟೆ ನೋಡ್ರಿ ಸರ್, 500 ರೂಪಾಯಿ ನೋಟ್ ತಗೊಂಡು ಬಿಲ್ ಕೊಡ್ಲಿಲ್ಲ ಅಂತಾರ? ಎಂತದ ಸುಳ್ಳು ಹೇಳುವುದು, ಹಣವನ್ನು ಕೊಟ್ಟಿಲ್ಲ ನೀವು. ರೀ ಯಾಕ್ರಿ ಸುಳ್ಳು ಹೇಳ್ತೀರಿ? ಅವ್ರ ಕೈನಲ್ಲಿ 500 ರೂಪಾಯಿ ನೋಟಿದ್ದು ನನ್ನ ಕಣ್ಣಾರೆ ನೋಡಿದಿನಲ್ರಿ. ಇಲ್ಲೇ ಇಲ್ಲೇ ಐತಿ ನೋಡ್ರಿ ಸಾಕ್ಷಿ. ಯಾಕ್ ಸರ್ ಹೀಗೆ ಮೋಸ ಮಾಡಬಹುದಾ? ಏನ್ರಿ ಮೋಸ ಆಗಿ ಸಂತೆಲ್ಲ ಮಾತಾಡ್ತೀರಿ? ಅವ್ರ ಮುಖ ನೋಡ್ರಿ, ಮುಖ ನೋಡ್ರಿ ನೋಡ್ರಿ, ಮಾರಿ ನೋಡ್ರಿ, ಮೋಸ ಮಾಡ ಮಾರಿನಾಯ್ತು. ಹಾಗೆಲ್ಲ ಮಾತಾಡಬಾರ್ದಪ್ಪ ಮುಗ್ಧ ಜನಗಳ ಬಗ್ಗೆ. ನಾನು ಕೇಳಿದ್ನಪ್ಪ, ಕಣ್ಣು ಕಾರ್ ಪುಡಿ ಹರಿಸ್ಬಿಟ್ಟು 500 ರೂಪಾಯಿ ಕಿಟ್ಕೊಂಡು ಹೋಗ್ತಾರೆ ಅಂತ. ಆದ್ರೆ 500 ರೂಪಾಯಿ ಅಲ್ರಿ, 495 ರೂಪಾಯಿ ಬಿಲ್ರಿ, 5 ರೂಪಾಯಿ ಟಿಪ್ಸ್ ರೀ. ಅದೇ ಏ ಕೊಡ್ರಿ, ಯಾಕ್ರಿ ಹಂಗ್ ಮಾಡ್ತೀರಿ ಅವ್ರಿಗೆ? ಮಂಡೆ ಬಿಸಿ, ನಿಮ್ಮ ದುಡ್ಡು ಬೇಡ ಎಂತ ಬೇಡ ಹೋಗಿ ಮಾರೇ. ಮತ್ತೆ ಏನ್ ಅವಮಾನ ಮಾಡ್ಕೊತೀರಲ್ಲ, ಮಾತಾಡ್ಬಾರ್ದ್ರಿ, ದೇವ್ರ ಒಳ್ಳೇದ್ ಮಾಡ ನಿಮ್ಗೆ. ನೀವ್ ನೋಡ್ರಿ ಸರ್.